ವೀಕ್ಷಕರೇ, ಈಗಿನ ಮಾಧ್ಯಮಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ, ಅದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಡಮ್, ನಮ್ಮ ಹೆಸರು ಸತ್ಯವತಿ ಅಂತೇಳ್ಬಿಟ್ಟು ವಜ್ರ ನ್ಯೂಸಿಂದ ಬಂದಿದ್ದೀವಿ. ನಿಮ್ಮ ಹೆಸರು ಮ್ಯಾಮ್? ಲತಾ. ಲತಾ, ಯಾವ ಕಾಲೇಜ್ ಮ್ಯಾಮ್? ಕೇರ್ಲಿ ಕಾಲೇಜ್. ಫಸ್ಟ್ ಮ್ಯಾಮ್, ಈಗ ನ್ಯೂಸ್ ಚಾನಲ್ ಎಲ್ಲ ಬರ್ತಾ ಇದಾವಲ್ಲ, ಈ ನ್ಯೂಸ್ ಚಾನಲ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಅಭಿಪ್ರಾಯ ಏನಿದೆ? ನ್ಯೂಸ್ ಚಾನಲ್ ಕೆಲವೊಂದು ಒಳ್ಳೇದು ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಕೆಟ್ಟು ಹೋಗುತ್ತೆ. ಏನೇ ಇದ್ರೂ ನಾಚ್ಕೋಬೇಡಿ ಹೇಳಿ, ಪರವಾಗಿಲ್ಲ. ನ್ಯೂಸ್ ಚಾನಲ್ ಎಲ್ಲ ಏನೇ ನ್ಯೂಸ್ ಇದ್ರೂ ಬೇಗ ಗೊತ್ತಾಗುತ್ತೆ, ಅದು ಅದರಿಂದ ತುಂಬ ಹೆಲ್ಪ್ ಇದೆ ಅಷ್ಟೆ. ಓಕೆ ಮ್ಯಾಮ್, ಇದರಿಂದ ನಿಮ್ಗೆ ಇನ್ನೂ ಬದಲಾವಣೆ ಬೇಕು, ಇನ್ನೂ ಯಾವ ಥರ ಇರಬೇಕು ನ್ಯೂಸ್ ಚಾನಲ್ ಅಂತ ನೀವು ಅಭಿಪ್ರಾಯ ಪಡ್ತೀರಾ? ಏನಿಲ್ಲ, ಕೆಲವೊಂದು ನ್ಯೂಸಸ್ಸು ಬೇಡದೇ ಇರೋದು ಬರುತ್ತೆ, ಅದು ಬೇಡ ಅಷ್ಟೆ. ಇನ್ನು ಮಿಕ್ಕಿದ ನ್ಯೂಸ್ ಸ್ವಲ್ಪ ಎಜುಕೇಷನ್ ಬಗ್ಗೆ ಇನ್ನೊಂದು ಸ್ವಲ್ಪ ಬರಲಿ ನ್ಯೂಸ್ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಅರ್ಚನಾ ಅಂತ. ಅರ್ಚನಾ. ಓಕೆ ಮ್ಯಾಮ್, ಈಗ ನ್ಯೂಸ್ ಚಾನಲ್ ಬರ್ತಾ ಇದೆಯಲ್ಲ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆದರೆ ನ್ಯೂಸು ಒಂದು ವಿಷಯನ ಕೊಟ್ಟರೆ ಅದನ್ನೇ ಎಲಾಬ್ರೇಟ್ ಮಾಡಿ 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 ತೋರಿಸ್ತಾರೆ. ಅದ್ರ ಬಗ್ಗೆನೇ ಎಲಾಬ್ರೇಟ್ ಅಂದರೆ ಸಖತ್ತು ಎಲಾಬ್ರೇಟ್ ಮಾಡ್ತಾರೆ. ಒಂದು ವಿಷಯನ ತೋರಿಸಿದ್ರೆ ಅದು ಇವಾಗ ರಾಜಕಾರಣಿ ಬಗ್ಗೆ ಆಗಿರ್ಬೋದು, ಇವಾಗ ಏನಾರ ವಸ್ತು ಬಗ್ಗೆ ಆಗಿರ್ಬೋದು, ಎಲಾಬ್ರೇಟ್ ಮಾಡ್ತಾರೆ. ಏನಿದ್ರು ಸಿಂಪಲ್ಲಾಗಿ ತೋರಿಸ್ಬೇಕು, ಮತ್ತೆ ಶಾರ್ಟಾಗಿ ತೋರಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ ಮ್ಯಾಮ್, ತ್ಯಾಂಕ್. ಇನ್ನು ಬದಲಾವಣೆ ಇನ್ನೂ ಏನಾಗಬೇಕು ಅಂತ ನೀವು ಬಯಸ್ತೀರಾ? ಬದಲಾವಣೆ ಅಂದರೆ ಈ ಎನ್ವಿರಾನ್ಮೆಂಟ್ ಬಗ್ಗೆ, ಎಜುಕೇಷನ್ ಬಗ್ಗೆ, ವಯಸ್ಸಾದವ್ರ ಬಗ್ಗೆ ಎಲ್ಲ ಸ್ವಲ್ಪ ಡಿಟೇಲ್ಡಾಗಿ ತೋರಿಸ್ಬೇಕು. ಬೇಡದಿದ್ದ ಕಡೆ ಎಲ್ಲ ಬ್ರಾಡಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಬೇಕಿದ್ದ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ. ಅದಕ್ಕೆ ಬೇಕಿರೋ ಕಡೆ ಜಾಸ್ತಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ಹೇಳಕಮ್ಮ. ಓಕೆ ಮ್ಯಾಮ್, ಈಗ ನ್ಯೂಸ್ ಚಾನಲ್ ಬರ್ತಾ ಇದಾವಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಟಿ ವಿ ಜಾಸ್ತಿ ನೋಡಲ್ಲ ಮೇಡಮ್, ಅವ್ರ ಇವ್ರು ನೋಡ್ತಾರೆ ಕೇಳಿ. ನಾವು ಅಂಗಡಿಯಲ್ಲಿ ಇರ್ತೀವಿ, ನೋಡಲ್ಲ ಟಿ ವಿ. ಈಗ ಕೆಲವೊಂದು ಟೈಮು ನ್ಯೂಸ್ ಚಾನಲ್ ನೋಡದೇ ಇದ್ರೂ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಲ್ಲ ನ್ಯೂಸ್ ಬಗ್ಗೆ, ಅದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿ ನ್ಯೂಸ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನಾವು ನೋಡ್ತೀವಿ, ಯಾವಾಗ ನೋಡಲ್ಲ, ಯಾವಾಗ ನಾವು ಟೈಮ್ ಇದ್ದಾಗ ನೋಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಸರ್, ಈಗ ನ್ಯೂಸ್ ಚಾನಲ್ ಬರ್ತಾ ಇದಾವಲ್ಲ, ಈಗ ನ್ಯೂಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತು? ಅಭಿಪ್ರಾಯ ಏನಿದೆ ಅಂತಂದರೆ, ನ್ಯೂಸು ನೀವು ನೀಡಬೇಕಾದ್ರೆ ಒಳ್ಳೊಳ್ಳೆ ನ್ಯೂಸನ್ನು ಕೊಟ್ಟರೆ ಜನ ಭಾರಿ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ, ಜನಗಳಿಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡೋದ್ರಿಂದ ಟಿ ವಿನಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗ್ತದೆ. ಅಷ್ಟು ನಮಗೆ ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯ ಇದೆ. ಒಳ್ಳೆ ನ್ಯೂಸನ್ನು ಕೊಡಬೇಕೇ ವಿರ್ತ, ಈ ಅದು ಇದು ಇದು ಇರ್ತದಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಕೊಡೋದು ಬೇಡ ಅಲ್ವಾ? ಸರಿ, ಅಷ್ಟೇ ನನ್ನ ಅಭಿಪ್ರಾಯ. ಓಕೆ ಸರ್, ಇನ್ನು ಆ ನ್ಯೂಸ್ ಚಾನಲಲ್ಲಿ ಇನ್ನು ಬದಲಾವಣೆ ಆಗಬೇಕು ಅಂತ ನೀವು ಇನ್ನ ಏನು ಬಯಸ್ತೀರಾ? ಬದಲಾವಣೆ ಏನಿಲ್ಲ, ಈಗಿರೋ ಇದೇ ನಮಗೆ ಚೆನ್ನಾಗಿದೆ, ಪರವಾಗಿಲ್ಲ. ರಾಜಕೀಯದಲ್ಲಿ ರಾಜಕೀಯ ಆಗಿರಬಾರ್ದು. ಉದಯಕುಮಾರ್ ಅಂತ. ನ್ಯೂಸ್ ಚಾನಲಲ್ಲಿ ಯಾವ ರಾಜಕೀಯ ಆಗಿರಬಾರ್ದು, ನ್ಯೂಸ್ ಪಬ್ಲಿಕ್ಕಿಗೆ ಸರಿಯಾಗಿರಬೇಕು. ಈಗ ಮತ್ತು ನ್ಯೂಸ್ ಬಂದಿರೋದ್ರಿಂದ ನಮಗೆ ಪಬ್ಲಿಕ್ಕಿಗೆ ಎಲ್ಲ ಒಂದು ಎಲ್ಲ ತಿಳಿತದೆ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ಆದರೆ ನೀವು ರಾಜಕೀಯ ಆಗಿ ಹೋಗಬಾರ್ದು, ಏನಂದರೆ ಜನರಿಗಾಗಿ ಇರಬೇಕು. ಅದು ಭಾರಿ ಅನುಕೂಲ. ಈಗ ಏನಾಗಿದೆ, ಕೆಲವು ಈಗ ಏನಾಗಿದೆ ಅಂದರೆ, ಇವಾಗ ಏನಾಗಿದೆ ಅಂದರೆ, ಅದೆಲ್ಲ ನೀವು ಎತ್ತಿ ತೋರಿಸ್ಬೇಕು ಜನಕ್ಕೆ. ಇವತ್ತು ಒಂದ್ ಸೈಡ್ ತರ ಆಗ್ತದೆ, ಆ ತರ ಆಗ್ಬಾರ್ದು. ಜನರು ಸರಿಯಾಗಿ ಇರ್ಬೇಕು, ಪಬ್ಲಿಕ್ ಸರಿಯಾಗಿದ್ರೆ ಅದು ಅದ್ರ ಬಗ್ಗೆ ನಾವು ಭಾರಿ ಹೆಮ್ಮೆ ಪಡ್ತೇವೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಆಚಾರ್ಯ ಅಂತ. ಸರ್, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ? ನಾವು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತ. ಓಕೆ ಸರ್. ಸರ್, ಈಗ ನ್ಯೂಸ್ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ ನ್ಯೂಸ್ ಚಾನೆಲ್ಸ್ ಎಲ್ಲ ಬಂದು, ಫುಲ್ಲು ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ದೇಶದಲ್ಲಿ. ಮೊದಲು ಕಮ್ಯುನಿಕೇಷನ್ ಅನ್ನೋದು ಬರೀ ರೇಡಿಯೋನಲ್ಲಿತ್ತು, ನ್ಯೂಸ್ ಪೇಪರಲ್ಲಿತ್ತು. ಈಗ ಎಲ್ಲರ ಮನೆಗೂ ಅವ್ರು ಕೂತಿರೋರು ಜಾಗದಲ್ಲೇ ಬಂದಿದೆ. ಅಡುಗೆ ಮನೆ ಇರ್ಬೋದು ಅಥವಾ ಡೈನಿಂಗ್ ರೂಮ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು. ಎಲ್ಲರೂ ಸಿನಿಮಾ ನೋಡೋಕ್ಕಾಗ್ತಾ ಇರಲಿಲ್ಲ, ಮನೆಗೆ ಸಿನಿಮಾಗಳು ಬಂತು. ದೇವ್ರ ಹಾಡುಗಳೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ, ಅದೆಲ್ಲ ಬಂತು. ಎಲ್ಲ ಚಾನೆಲ್ಗಳು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ತುಂಬ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಒಂದು 80 ಕೋಟಿಯಿಂದ 200 ಕೋಟಿ ತನಕ ಎಲ್ಲ ಚಾನಲಲ್ಲೂ ಕೊಟ್ಟಿದ್ದೀವಿ ಅಡ್ವರ್ಟೈಸ್ಮೆಂಟ್ಸ್. ಇನ್ನು ನೀವು ಇನ್ನು ನ್ಯೂಸ್ ಚಾನಲಲ್ಲಿ ನ್ಯೂಸ್ ಚಾನಲ್ ಏನು ಬದಲಾವಣೆ ಆಗಬೇಕು ಅಂತ ನೀವು ಇಚ್ಛೆ ಪಡ್ತೀರಾ? ನ್ಯೂಸ್ ಚಾನಲಲ್ಲಿ ಏನಂದರೆ, ತುಂಬ ಕಮರ್ಷಿಯಲ್ಲು ಪ್ಲಸ್ ಲೋ ಕ್ಲಾಸ್ ಡಿಬೇಟ್ಸ್ಗಳು ನಡೀತಾ ಇದೆ. ಅದು ಹೈಯರ್ ಲೆವೆಲಲ್ಲಿ ಬರಬೇಕು. ಮೊದಲೆ ಚೆನ್ನಾಗಿತ್ತು, ಲಾಸ್ಟ್ 3-4 ಇಯರ್ಸಿಂದ ಲೆವೆಲ್ ಲೋ ಆಗುತ್ತೆ. ಥ್ಯಾಂಕ್ ಯು ಸರ್. ಇವ್ರು ಹೇಳ್ತಾ ಇದ್ದಾರೆ ಒಳ್ಳೆ ವಿಷಯಗಳನ್ನು ತಂದಿಡಬೇಕು, ಎಲ್ಲ ರೀತಿಯಾದ
ಒಂದು ವಿಷಯಗಳನ್ನು ಕೊಡಬೇಕು, ಒಳ್ಳೆಯದು ಕೊಡಬೇಕು, ಕೆಟ್ಟದ್ದು ಕೊಡಬೇಕು, ಅದ್ರ ಬಗ್ಗೆ ಯಾವುದೇ ವಿಷಯ ಇದ್ರೂ ಎಲ್ಲ ಕೊಡಿ, ಒಂದೊಂದು ತೆಗಿತಾರೆ, ಒಂದೊಂದು ತೆಗಿಯಲ್ಲ ಅಂತ ಹೇಳ್ತಿದ್ದಾರೆ.